ಇಂದಿನ ಶುಭವಾರ್ತೆ ಪ್ರವಾದಿ ಯೆಶಾಯನ ಗ್ರಂಥ 44ನೇ ಅಧ್ಯಾಯ 2ನೇ ವಾಕ್ಯ. ನಿನ್ನನ್ನು ಸೃಷ್ಟಿಸಿದ ಸರ್ವೇಶ್ವರ ನಾನೇ, ತಾಯ ಗರ್ಭದಿಂದ ನಿನ್ನನ್ನು ರೂಪಿಸಿದವನು ನಾನೇ, ಅಂದಿನಿಂದ ನಿನಗೆ ನೆರವಾಗುತ್ತಾ ಬಂದವನು ನಾನೇ. ಭಯಪಡಬೇಡ ನನ್ನ ದಾಸ ಯಾಕೋಬನೇ, ಅಂಜಬೇಡ ನಾನು ಆರಿಸಿಕೊಂಡ ಯಶೂರನೇ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮನ್ನು ಸೃಷ್ಟಿಸಿದ ನಮ್ಮ ತಂದೆಯಾದ ದೇವರು ತಾಯ ಗರ್ಭದಲ್ಲಿ ನಮ್ಮನ್ನು ಚಿತ್ರಿಸಿ ರೂಪ ಕೊಟ್ಟ ನಮ್ಮ ದೇವರು, 40 ವರ್ಷ ಇಸ್ರಾಯೇಲರು ಮರುಭೂಮಿಯಲ್ಲಿರುವಾಗ ಅಗ್ನಿಸ್ತಂಭವಾಗಿಯೂ ಮೇಘಸ್ತಂಭವಾಗಿಯೂ ಅವರನ್ನು ಪರಿಪಾಲಿಸಿದ ದೇವರು ಇಂದು ನಮಗೂ ಈ ವಾಕ್ಯವನ್ನು ನೀಡಿ ಅನುಗ್ರಹಿಸಿದ್ದಾರೆ. ಪ್ರಿಯರೇ, ಅಂದಿನಿಂದ ನಿನಗೆ ನೆರವಾಗುತ್ತಾ ಬಂದವನು ನಾನೇ, ಭಯಪಡಬೇಡ ಎಂದು ಈ ವಾಕ್ಯದ ಮೂಲಕ ನೆರವನ್ನು ನೀಡುವ ಆ ದೇವರಿಗೆ ನಾವು, ನಮ್ಮ ಅನೇಕ ಪ್ರಶ್ನೆಗಳಿರಬಹುದು, ನಮ್ಮನ್ನು ದೇವರು ನೋಡುತ್ತಿಲ್ಲವಲ್ಲ, ನಮ್ಮನ್ನು ದೇವರು ಸೌಖ್ಯಪಡಿಸುತ್ತಿಲ್ಲವಲ್ಲ, ಆದರೆ ದೇವರಿಗೆ ಎಲ್ಲ ದೇವರ ಚಿತ್ತವಿಲ್ಲದೆ ಏನು ಸಂಭವಿಸುವುದಿಲ್ಲ. ಪ್ರಿಯರೇ, ಆದುದರಿಂದ ನಾವು ಈ ಕ್ಷಣ ಯೇಸುವಿನಲ್ಲಿ, ತಂದೆ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ನಮಗೆ ಬೇಕಾದ ಆ ಧೈರ್ಯವನ್ನು ನೀಡಿ ಅನುಗ್ರಹಿಸಬೇಕಾಗಿ ಈ ಕ್ಷಣ ನಾವು ಪ್ರಾರ್ಥಿಸೋಣ. ಪ್ರಾರ್ಥನೆ. ಯೇಸುವೆ, ಈ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ, ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ. ಯೇಸುವೆ, ಇಸ್ರಾಯೇಲ್ ಜನರು 40 ವರ್ಷ ಮರುಭೂಮಿಯಲ್ಲಿ ನಡೆಯುವಾಗ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇದ್ದವರೇ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ ತಂದೆಯೇ. ನಮ್ಮನ್ನು ಕೂಡ ನೀವು ಹಂಗೆ ಪರಿಪಾಲಿಸುತ್ತಿರುವ ನಿಮ್ಮ ಕರುಣೆಗಾಗಿ ನಾವು ನಿಮ್ಮನ್ನು ಆರಾಧಿಸುತ್ತೇವೆ. ಯೇಸುವೆ, ಅವರಿಗೆ ಯಾವ ರೋಗವೂ ವ್ಯಾಧಿಯೂ ಬಾರದಂತೆ ಅವರನ್ನು ಕಾಪಾಡಿದ ದೇವರು, ಇದಾ ನಮ್ಮ ಜೊತೆ ಸರ್ವವನ್ನು ಸೃಷ್ಟಿಸಿದ ದೇವರು, ಈ ಲೋಕವನ್ನೇ ಸೃಷ್ಟಿಸಿದ ದೇವರು ನಮ್ಮ ಜೊತೆಯಾಗಿದ್ದಾರೆ. ಭಯಪಡಬೇಡ, ಅಂಜಬೇಡ, ನಾನು ಆರಿಸಿಕೊಂಡ ಇಸ್ರಾಯೇಲೇ ಎಂದು ಹೇಳುತ್ತಿರುವ ಕರ್ತರೆ, ನಾವು ನಿಮ್ಮನ್ನು ಆರಾಧಿಸುತ್ತಾ ಮಹಿಮೆ ಪಡಿಸುತ್ತೇವೆ. ನಮ್ಮನ್ನು ಪ್ರತಿ ಕ್ಷಣವೂ ಕಾಪಾಡುತ್ತಿರುವವರೇ, ನಾವು ನಿಮಗೆ ಮಹಿಮೆ ಪಡಿಸುತ್ತಾ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ತಂದೆ. ನಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ ನಿಮಗೆ ವಂದನೆ.